ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿಂಪಲ್ ಸವಿತ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಒಂಥರ ವಿಶೇಷ ಅಂತಲೇ ಹೇಳ್ಬೋದು. ಸೊ ಸ್ಕಿಪ್ ಮಾಡಿದ ಎಂಡ್ವರೆಗೆ ನಮ್ಮ ವಿಡಿಯೋನ ನೋಡಿರಿ. ಇಷ್ಟ ಆದ ಕೂಡಲೇ ನೋಡ್ತಾನೆ ಒಂದೇ ಲೈಕ್ ಕೊಡ್ರಿ, ಮತ್ತು ಜಾಸ್ತಿ ಇಷ್ಟ ಆದರೆ ಕಮೆಂಟ್ ಕೂಡ ಮಾಡಿರಿ ಅಂತ ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಈವ್ನಿಂಗ್. ಸಾಯಂಕಾಲ ಆಗೈತಿ. ಸೊ ಇವತ್ತು ವಿಶೇಷ ಏನಪ್ಪ ಅಂತಂದ್ರೆ ತುಳಸಿ ಮದುವೆ ಐತಿ. ಸೊ ತುಳಸಿ ಮದುವೆ ಮಾಡ್ಬೇಕು ಅಂದ್ಕೊಂಡೇವಿ. ಅಷ್ಟೊಂದೇನು ಗ್ರ್ಯಾಂಡಾಗಿ ಮಾಡೋದಿಲ್ಲ, ಸಿಂಪಲ್ಲಾಗಿ ಪೂಜೆಯನ್ನು ಮಾಡ್ತೀವಿ. ಸೊ ಹೆಂಗೆ ಮಾಡ್ತೀವಿ, ಏನೆಲ್ಲ ಮಾಡ್ತೀವಿ ಅಂಥೇಳಿ ನೆಕ್ಸ್ಟ್ ತೋರಿಸ್ತಾ ಇರ್ತೇನೆ ನಿಮ್ಗೆ. ಅದಕ್ಕಿಂತ ಮುಂಚೆ ನಾನು ಹೊರಗಡೆ ಸ್ವಲ್ಪ ಕಸಾದು ಹೊಡೆದು ನೀರದ್ದು ಕೊಚ್ಚಿ ರಂಗೋಲಿಯದು ಹಾಕ್ಬೇಕು. ಸೊ ನಾನು ಚಿನ್ನು ಇಬ್ಬರು ಅದೇವಿ, ನಮ್ಮ ಹಸ್ಬೆಂಡ್ ಅವರು ಆಫೀಸ್ಗೆ ಹೋಗಿದ್ದಾರೆ. ಸೊ ನಾನು ಚಿನ್ನು ಇಬ್ಬರೇ ಪೂಜೆದು ಮಾಡ್ಬೇಕು, ಅವರು ಬರೋದು ಲೇಟ್ ಆಗ್ತೈತಿ. ಸೊ ಅಲ್ಲಿವರೆಗೆ ವೇಟ್ ಮಾಡೋದು ಬೇಡ, ಮಾಡಿಬಿಡ್ತೇನೆ ನಾನು ಪೂಜೆದು. ಸೊ ಅವ್ರು ಬಂದಮ್ಯಾಗ ಸ್ವಲ್ಪ ನಮಸ್ಕಾರದ್ದು ಮಾಡಿ ಪ್ರಸಾದ ತೊಗೊಳ್ತಾರೆ, ಊಟದ್ದು ಮಾಡ್ತಾರೆ. ಸೊ ಬರೀ ಹಾಗಾದ್ರೆ ನಾನು ಚಿನ್ನು ಹೆಂಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ತುಳಸಿ ಮದ್ವೆ ಅಂಥೇಳಿ ನಾನು ನಿಮಗೆ ತೋರಿಸ್ತೀನಿ. ಹಸ್ಬೆಂಡ್ ಅವ್ರಿಗೆ ಹೇಳಿದ್ನಿ. ಸೊ ಅವ್ರು ಹೋಗಿ ಮಾರ್ಕೆಟ್ಗೆ ಪೂಜೆ ಸಾಮಾನದು ಎಲ್ಲ ತೊಗೊಂಡು ಬಂದಾರ, ತಂದು ಕೊಟ್ಟು ಆಬಿಸ್ಕೋದ್ರು ಅವ್ರ. ಸೊ ಏನೇನು ತಂದಾರ ಅಂಥೇಳಿ ನಾನು ನಿಮ್ಗೆ ತೋರಿಸ್ತೇನೆ ಬರ್ರಿ. ಇಲ್ಲಿ ನೋಡ್ರಿ, ಪೂಜೆ ಸಾಮಾನು ಏನೇನು ತಂದಾರ ಅಂದ್ರೆ ಐದು ಥರದ ಹಣ್ಣು ತೊಗೊಂಬಂದಾರ, ಮತ್ತು ಇಲ್ಲಿ ಒಂದು ಪ್ಲಾಸ್ಟಿಕ್ ಒಳಗೆ ಹೂ ಅದಾವ, ಆಮೇಲೆ ಈ ಕಡೆನೂ ಸಿಕ್ಕಾಪಟ್ಟಿ ಹೂ ತೊಗೊಂಬಂದಾರ ಇವತ್ತು. ಆಮೇಲೆ ಇಲ್ಲಿ ನೋಡಿದ್ರೆ ಒಂದು ತೆಂಗಿನಕಾಯಿ, ಮತ್ತು ಇದು ಹುಣಸೆಕಾಯಿ, ಆಮೇಲೆ ಇದು ಪೂಜೆ ಸಾಮಾನು ಬಳಿ, ಆಮೇಲೆ ಕುಂಕುಮ, ಅರಿಶಿನ, ಕಾಲುಂಗ್ರ, ಆಮೇಲೆ ಇದು ಕರಿಮಣಿ, ಆಮೇಲೆ ಬಾಚನ್ಕೆ ಎಲ್ಲ ಅದ ನೋಡ್ರಿ ಇದ್ರಾಗ. ಇವಿಷ್ಟು ಪೂಜೆ ಸಾಮಾನುಗಳು ಇಷ್ಟೆಲ್ಲ ತೊಗೊಂಡು ಬಂದಾರ. ಸೊ ಪೂಜೆ ಸ್ಟಾರ್ಟ್ ಮಾಡ್ಬೇಕು, ರೆಡಿ ಮಾಡ್ಕೋತೀನ ಏನೇನು ಬೇಕಿನ ಅಂಥೇಳಿ ಬರೀ. ಹಾಗಾದ್ರೆ ನೆಕ್ಸ್ಟ್ ಏನೇನು ಅಂಥೇಳಿ ನಾನು ನಿಮ್ಗೆ ಒನ್ ಬೈ ಒನ್ ತೋರಿಸ್ಕೊತ ಹೋಗ್ತೇನೆ. ಇದ್ದಿದ್ರು ಮಾಡಿಕೊಡ್ತಿದ್ರು ಎಲ್ಲ ಥರ ನಾನು ಮಾಡಿ, ಬಟ್ ನಾನು ಒಬ್ಬಕ್ಕೆ ಅಂದ್ಕೊಡ್ಲೇ ಈಗ ಎಲ್ಲನೂ ನಾನು ಮಾಡ್ಕೋಬೇಕಂದ್ರೆ ಬೇಜಾರಾಗತ್ತೈತಿ. ಈಗ ಹೂವಿನ ಮಾಡಿ ಒಂದು ಅವ್ರು ಮಾಡಿದ್ರೆ ನನಗೆ ಅರ್ಧ ಕೆಲಸ ಇದಾಗ್ತಿತ್ತು, ಬಟ್ ಏನು ಮಾಡೋದು, ಏನು ಮಾಡೋಕ್ಕಾಗೋದಿಲ್ಲ, ವರ್ಕ್ ಮಾಡಬೇಕಲ್ಲ. ಸೊ ಪಾಪ ಅವ್ರು ಬ್ಯುಸಿ, ನಾನು ಅವ್ರ ಹತ್ರ ಪೂಜೆ ಮಾಡ್ಕೊಂಡು ಕೊಡ್ಬೇಕಾ. ಇಷ್ಟು ದಿನ ವರ್ಕ್ ಫ್ರಮ್ ಹೋಮ್ ಇತ್ತು, ಇನ್ನು ಈಗ ಆಫೀಸ್ ಒಳಗೆ ಹೋಗಿ ಮಾಡೋದು ಬಂದೈತಿ. ಏನು ಮಾಡಿದ್ವಿ, ಮಿಸ್ ಮಾಡ್ಕೊಳಕತ್ತೇನ, ಇಲ್ಲಾಂದರೆ ಇಬ್ಬರು ಕೂಡಿ ಎಲ್ಲರೂ ಕೂಡಿ ಮಾಡ್ತಿದ್ವಿ ಪೂಜೆದು. ಇರಲಿ, ಪರವಾಗಿಲ್ಲ, ಇದೊಂದು ಮಾದಿ ರೆಡಿ ಆಯಿತು. ಇವಾಗ ಪಾಯಸ ಮಾಡ್ಬೇಕಂಥೇಳಿ ನಾನು ಇದನ್ನ ಶಾವಿಗೆ ಬಿಸಿ ಮಾಡ್ಕೊಳಕತ್ತೇನ, ಹುರಿಯಾಕತ್ತೇನ. ಸೊ ಇದನ್ನ ಹುರಿದು ಬಿಟ್ಟು ಇದನ್ನ ಪಾಯಸ ಮಾಡ್ಬೇಕು. ಪಾಯಸ ಮತ್ತು ಒಂದು ಕಡೆ ಅನ್ನ ಇಟ್ಟಿದ್ದೇನೆ. ಸೊ ಅನ್ನ, ಪಾಯಸ ಮತ್ತು ಬಟಾಟಿ ಬಾಜಿ ಮಾಡ್ಬೇಕು ಅಂದ್ಕೊಂಡೇನೆ. ಆಮೇಲೆ ಶಾಂಡಿಗೆ ಸ್ವಲ್ಪ ಕರಿತೇನೆ, ಎಷ್ಟಾಗ್ತದೆ ಅಷ್ಟು ದೇವರ ನೈವೇದ್ಯಕ್ಕೆ ಮಾಡಿಕೊಂಡು ಆಮೇಲೆ ರೆಡಿ ಮಾಡಿಟ್ಟು ಆಮೇಲೆ ಪೂಜೆ ಮಾಡೋಕ್ಕೆ ಹೋಗ್ತೇನೆ. ಸೊ ಹಾಗಾದ್ರೆ ಬರ್ರಿ, ನೆಕ್ಸ್ಟ್ ಏನೇನು ಮಾಡ್ತೀನಿ ಅಂಥೇಳಿ ನಾನು ನಿಮ್ಗೆ ತೋರಿಸ್ತೇನೆ. ಹಾಂ, ಪಾಯಸ ಮಾಡ್ಬೇಕಂಥೇಳಿ ಎಲ್ಲ ರೆಡಿ ಮಾಡ್ಕೊಳತ್ತೇನೆ. ಇದ್ರೊಳಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನ, ಗೋಡಂಬಿ, ದ್ರಾಕ್ಷಿ, ಆಮೇಲೆ ಬದಾಮ ಇವನ್ನೆಲ್ಲ. ಪಾಯಸನ ಹಾಲು ಹಾಕಿನೂ ಮಾಡ್ಬೋದು, ನೀರು ಹಾಕಿನೂ ಮಾಡ್ಬೋದು. ನಾನು ಹಾಲು ಹಾಕ್ಬೇಕಂತ ಮಾಡಿದ್ನಿ, ಮರೆತು ಬಿಟ್ಟು ನೀರನ್ನು ಹಾಕ್ಬಿಡ್ತೀನಿ.
ನಡೀತದ. ಈಗಿದ್ಕ ನಾವು ಎಷ್ಟು ಸ್ವೀಟ್ ಬೇಕು ನಮಗೆ ಅಷ್ಟು ನೋಡಿಕೊಂಡು ಸಕ್ಕರೆ ಹಾಕ್ಕೋಬೇಕು. ಫ್ರೆಂಡ್ಸ್, ಇವಾಗ ಅಡ್ಗೆ ಮಾಡಕ್ಕೆ ಇಟ್ಟಿದ್ನಿ ನಾನು ಗ್ಯಾಸ್ ಮ್ಯಾಗ, ಒಂದು ಕಡೆ ಅನ್ನ, ಒಂದು ಕಡೆ ಪಾಯಸ, ಆಮೇಲೆ ಪೂಜೆ ಮಾಡ್ಬೇಕಂತ ಅಂದ್ಕೊಂಡಿದ್ನಿ. ಅಂದರೆ ನೈವೇದ್ಯದ್ದೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಬೇಗ ಬೇಗ ಪೂಜೆ ಮಾಡಿ ಮುಗಿಸ್ಬೇಕಂತ ಹೇಳಿ ನೋಡಿದ್ರೆ, ಈಗ ಸಡನ್ ಆಗಿ ನೀರು ಬಿಟ್ಬಿಟ್ಟಾನ, ಕುಡಿ ನೀರು ನೀರ್ನವ. ಸೊ ನನಗೀಗ ನೀರು ತುಂಬಬೇಕೋ, ಏನು ಪೂಜೆ ಮಾಡಬೇಕೋ, ಏನು ಅಡುಗೆ ಮಾಡಬೇಕೋ, ಏನೂ ತಿಳಿವಾತು. ಏನು ಮಾಡಲಿ, ಹಿಂಗಾಗ್ತಿದ್ ನೋಡ್ರಿ, ಒಂದೊಂದ್ಸಲ ನಂಗೆ ತಲೆ ಕೆಟ್ಟ ಹೊಂಟೈತಿ. ಏನು ಮಾಡಲಿ, ಇರಲಿ, ಮತ್ತು ಇನ್ನೇನು ಮಾಡೋಕ್ಕೆ ಬರೋದಿಲ್ಲ. ನೀರು ತುಂಬ್ತೇನೆ, ಫಸ್ಟ್ ನೀರು ತುಂಬಿ ಆಮೇಲೆ ಅಡುಗೆ ಮಾಡ್ತೇನೆ. ಅಡುಗೆ ಮಾಡಿ ಲಾಸ್ಟಕ್ಕನ ಪೂಜೆ ಮಾಡ್ತೇನೆ. ಈ ಕಡೆ ಪಾಯಸನೂ ರೆಡಿ ಆಗೈತಿ. ಸೊ ಮತ್ತೇನಂದ್ರೆ ಇಲ್ಲಿ ಬಟಾಟಿ ಬಾಜಿನೂ ರೆಡಿ ಆಗತೈತಿ, ಅನ್ನ ಅಂತೂ ರೆಡಿ ಆಗೈತಿ. ಹಾಯ್ ಫ್ರೆಂಡ್ಸ್, ಅಡುಗೆ ಎಲ್ಲ ಮಾಡಿದ್ನಿ, ಆಮೇಲೆ ನೀರು ತುಂಬೋದಿತ್ತ, ನೀರೆಲ್ಲ ತುಂಬಿದ್ನಿ, ಎಲ್ಲ ಕೆಲಸ ಮುಗೀತ. ಸೊ ಜಸ್ಟ್ ಇನ್ನು ಪೂಜೆ ಅಷ್ಟ ಮಾಡೋದು ಬಾಕಿ ಐತಿ. 8:30 ಆಯ್ತ ನೈಟ. ಸೊ ಇಟ್ಸ್ ಓಕೆ, ನಡೀತದ, ಲೇಟ್ ಆದ್ರೂ ಪರವಾಗಿಲ್ಲ. ಇವಾಗ ಹೋಗ್ತೇನೆ ನಾನು ಮತ್ತು ಚಿನ್ನು ಇದ್ದು ಕೂಡಿ ಪೂಜೆ ಮಾಡ್ತೀವಿ, ತುಳಸಿ ಪೂಜೆ. ಸೊ ಬರ್ರಿ, ಹಾಗಾದ್ರೆ ನೆಕ್ಸ್ಟ್ ಪೂಜೆ ಎಲ್ಲ ಯಾವ ಥರ ಮಾಡ್ತೀವಿ ಅಂತ ಹೇಳಿ ತೋರಿಸ್ತೀವಿ. ನಮ್ಮ ಮನೆಯೊಳಗೆ ನಮ್ಮ ಚಿನ್ನು ಒಂದು ಭಾಳ ಹೆಲ್ಪ್ ಮಾಡ್ತಾನೆ ನೋಡ್ರಿ. ಏನು ತಂದ್ಕೊಡಂದ್ರೂ ತಂದ್ಕೊಡ್ತಿರ್ತಾನೆ, ಆಮೇಲೆ ವ್ಲಾಗನು ಮಾಡ್ತಿರ್ತಾನೆ, ಭಾಳ ಚೆನ್ನಾಗಿದ್ದಾನೆ. ಅದೊಂಥರ ಪ್ಲಸ್ ಪಾಯಿಂಟ್ ನಮಗೆ, ಒಂಥರ ನಮಗೆ ಬಲಗೈ ಇದ್ದಂಗೆ ಅವ. ಯಾರು ಇರಲಿ ಇಲ್ಲದೇ ಇರಲಿ, ಬಟ್ ನನಗಂತೂ ನಮ್ಮ ಚಿನ್ನು ಇದ್ದಂದ್ರೆ ನನಗೆ ಒಂದು 10 ಜನ ಇದ್ದಂಗೆ. ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ಎಲ್ಲ ಹೆಲ್ಪ್ ಮಾಡಕ್ಕೆ ಬರ್ತಾನೆ, ಅದೊಂದು ಗ್ರೇಟ್. ವಾಂಡದನ ಕಾಡ್ತಿರ್ತಾನೆ, ಬಟ್ ಹೆಲ್ಪ್ ವಿಷಯವಾಗಿ ಬಂದ್ರೆ ಅವನಷ್ಟು ಸಣ್ಣ ಹುಡುಗರು ಹೆಲ್ಪ್ ಮಾಡೋರು ಯಾರೂ ಇಲ್ಲ ಅಂತ ಅನ್ಕೋತೀನಿ. ನನಗೆ ಭಾಳ ಇಷ್ಟ ಆಗ್ತಾನೆ ಈ ಒಂದು ವಿಷಯವೊಳಗೆ. ಅವನಿಗೆ ನಾವು ಹೆಲ್ಪ್ ಕೇಳೋಕ್ಕಿಂತ ಮುಂಚೆನ ಅವನಿಗೇನು ಗೊತ್ತಾಗಿ ಅವನಾಗಿನ ಇದು ಮಾಡಲಿ ಮಮ್ಮ, ಅದು ಮಾಡಲಿ ಮಮ್ಮ ಅಂಥೇಳಿ ಹೆಲ್ಪ್ ಮಾಡೋಕ್ಕೆ ಬರ್ತಾನೆ, ಅದೊಂದು ಭಾಳ ಖುಷಿ. ಸ್ವಲ್ಪ ಸ್ವಲ್ಪ ಅಲ್ಲೇ ಇಲ್ಲೇ ಸ್ವಲ್ಪ ಅಳಗಾಡಿಸಿದ್ರು ಕೂಡ ಕ್ಯಾಮ್ರಾ ನೀಟಾಗಿ ಮಾಡಿದಾನೆ, ನಿಮ್ಗೆ ಇಷ್ಟ ಆಗ್ತೈತೆ ಅಂದ್ಕೊಂಡೇನ. ಸೊ ಅವನಿಗೋಸ್ಕರ ಆದರೂ ಲೈಕ್ ಕೊಡೋದನ್ನು ಮರಿಬೇಡ್ರಿ. ಮತ್ತು ಅವನದೊಂದು ಚಾನಲ್ ಐತಿ, ಕಿರಿ ಕುಡಾಳ್ ಅಂಜನ್ ಅಂಥೇಳಿ. ಸೊ ಅದರಲ್ಲೂ ಕೂಡ ಅವನು ಕೆಲವೊಂದು ವಿಡಿಯೋಸ್ ಎಲ್ಲ ಹಾಕಿರ್ತೇನೆ. ಸೊ ಮಿಸ್ ಮಾಡಿದ್ರೆ ಅಲ್ಲೂ ಕೂಡ ಹೋಗಿ ನೋಡಿರಿ, ಮತ್ತು ಲೈಕ್ ಶೇರ್ ಕಮೆಂಟು ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಅವ್ನ ಚಾನಲ್ನ ಅಂತ ಹೇಳ್ತೀನಿ. ಮತ್ತು ನಮ್ಮ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದಾರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಸ್ನ ನೋಡಿರಿ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮಮ್ಮ ಪಪ್ಪಾರಾ ಚುರು ಮಾಡ್ತು ಅಂದಿಸ್ಲ ಅದನ್ನ ತಗೊಂಡ ಬಂದಲ್ಲ ಮಾಡ್ತ ಈಗ ನೋಡ್ರಿ ನಾವು ಪೂಜೆ ಮಾಡ್ತಾ ಇದ್ದೇವೆ. ಹಾಕಿಡ್ಬೇಕು.
ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ನಮ್ಮ ಮನೆಯೊಳಗೆ ತುಳಸಿ ಪೂಜೆನ ಯಾವ ಥರ ಮಾಡಿದ್ವಿ ಅಂಥೇಳಿ. ಐ ಹೋಪ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಂಡೇನ. ನಾವು ಬೇರೆದವ್ರ ಕರೆಯೋ ಥರ ಭಾಳ ಹಿಂಗೆ ಮಂದಿನೆಲ್ಲ ಕರೆದು ಪೂಜೆದು ಮಾಡೋದಿಲ್ಲ. ನಾವು ಮನೆಯೊಳಗೆ ಸಿಂಪಲ್ಲಾಗಿ ಮಾಡಿ ಮುಗಿಸ್ಬಿಡ್ತೀವಿ. ಕೆಲವೊಬ್ಬರೆಲ್ಲ ಭಾಳ ಜನನೆಲ್ಲ ಕರೆದು ಪೂಜೆಗೆ ಇದು ಮಾಡ್ತಾರೆ, ಬಟ್ ನಾವು ಆ ಥರ ಎಲ್ಲ ಮಾಡೋದಿಲ್ಲ. ನಮಗೆ ಎಷ್ಟು ಗೊತ್ತಿರ್ತೈತಿ ಅಷ್ಟು ಮನೆಯೊಳಗೆ ತುಳಸಿ ಗಿಡ ಇರ್ತೈತಿ, ಸೊ ಮಿಸ್ ಮಾಡಬಾರ್ದು, ಅದಕ್ಕೋಸ್ಕರ ಪೂಜೆ ಎಲ್ಲ ಮಾಡಿಬಿಡ್ತೀವಿ. ಐ ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಗೈತೆ ಅಂತ ಅಂದ್ಕೊಂಡೇನ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡ್ರಿ, ಬೆಲ್ ಐಕನ್ ಕೂಡ ಒತ್ತಿರಿ ಆಲ್ ಅಂಥೇಳಿ. ಮತ್ತು ಹೊಸ ವೀಡಿಯೋ ಒಳಗೆ ಸಿಗ್ತೀನಿ ನೆಕ್ಸ್ಟು. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.